ದುರ್ಬಲ ರಾಜ್ಯಾಧ್ಯಕ್ಷ ಅಂತ ನೀವು ಹೇಳಿಕೆಯನ್ನು ಕೊಟ್ಟರೆ ನಮ್ಮ ರಾಜ್ಯದ ಅಧ್ಯಕ್ಷರು ದುರ್ಬಲರಾಗುವುದಿಲ್ಲ. ರಾಜೀನಾಮೆ ಕೇಳಿದರೆ ಅವರು ರಾಜೀನಾಮೆ ಕೊಡಲಿಕ್ಕೆ ನೀವು ಕೊಟ್ಟಿರುವ ಭಿಕ್ಷೆ ಅಲ್ಲ. ಇನ್ನೊಂದು, ಕೆಲವರು ಸೋಷಿಯಲ್ ಮೀಡಿಯಾದಿಂದ ನಾವು ಎಂ ಪಿ ಮತ್ತು ಎಮ್ ಎಲ್ ಎ ಆಗ್ಬೋದು ಅಂತ ಹೊರಟಿದ್ದಾರೆ. ಕೆಲವರು ಸೋಷಿಯಲ್ ಮೀಡಿಯಾದ ತನ್ನ ಮುಖಾಂತರ ಸೋಷಿಯಲ್ ಮೀಡಿಯಾದಲ್ಲೇ ಹೀರೋ ಆಗಿ ನಾನು ಶಾಸಕನಾಗ್ಬೋದು, ನಾನು ಲೋಕಸಭಾ ಸದಸ್ಯನಾಗ್ಬೋದು ಅಂತ ಹೊರಟಿದ್ದಾರೆ. ಇದು ಅವರ ಮೂರ್ಖತನದ ಪರಮಾವಧಿ. ಇದು ಸಾಮಾಜಿಕ ಜಾಲತಾಣದ ಮುಖಾಂತರ ಹಿಂದೂ ಸಂಘಟನೆಯನ್ನು ಮಾಡ್ತೇನೆ ಅಂತ ಹೇಳಿದರೆ ಅದು ಅವ್ರದ್ದು ಮೂರ್ಖತನ. ಸೋಷಿಯಲ್ ಮೀಡಿಯಾದಿಂದ ಹಿಂದೂ ಸಂಘಟನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆತ್ಮೀಯ ಮಾಧ್ಯಮದ ಮಿತ್ರರೇ, ಕಳೆದ ಕೆಲವು ದಿನಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸನ್ಮಾನ್ಯ ರಾಜ್ಯಾಧ್ಯಕ್ಷರ ಬಗ್ಗೆ ಅವಹೇಳನಕಾರಿಯಾದಂಥ ಮಾತುಗಳು ಬರ್ತಾ ಇರೋದನ್ನು ಗಮನಿಸ್ತಾ ಇದ್ದೇವೆ. ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಜಿ ಅವರನ್ನು ಸೋಷಿಯಲ್ ಮೀಡಿಯಾದಲ್ಲಿ ದುರ್ಬಲ ರಾಜ್ಯಾಧ್ಯಕ್ಷ ಅಂತ ನೀವು ಹೇಳಿಕೆಯನ್ನು ಕೊಟ್ಟರೆ ನಮ್ಮ ರಾಜ್ಯದ ಅಧ್ಯಕ್ಷರು ದುರ್ಬಲರಾಗುವುದಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ನೀವು ಅವರನ್ನು ರಾಜೀನಾಮೆ ಕೇಳಿದರೆ ಅವರು ರಾಜೀನಾಮೆ ಕೊಡಲಿಕ್ಕೆ ನೀವು ಕೊಟ್ಟಿರುವ ಭಿಕ್ಷೆ ಅಲ್ಲ. ಅವರಿಗೆ ಸಂಘಟನೆ ಕೊಟ್ಟಿರುವಂಥ ಜವಾಬ್ದಾರಿ ಅದು. ಆ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ವಹಿಸಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಜೆ ಪಿ ನಡ್ಡಾಜಿಯವರು ನಮ್ಮ ರಾಜ್ಯಾಧ್ಯಕ್ಷರ ಕಾರ್ಯವೈಖರಿಯನ್ನು ಮೆಚ್ಚಿದ್ದಾರೆ, ಅವರಿಗೆ ಶಾಬಾಸ್ಗಿರಿಯನ್ನು ಕೊಟ್ಟಿದ್ದಾರೆ. ಅವರ ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ ಬಿ ಜೆ ಪಿ ಭಾಳ ಯಶಸ್ವಿಯಾಗಿ ಸಂಘಟನೆ ಆಗಿದೆ. ಅನೇಕ ಚುನಾವಣೆಗಳನ್ನು ಎದುರಿಸಿದ್ದೇವೆ. ಆ ಚುನಾವಣೆಯಲ್ಲಿ ಅಭೂತಪೂರ್ವದಂಥ ಗೆಲುವನ್ನು ನಾವು ಸಂಪಾದಿಸಿದ್ದೇವೆ. ಕಳೆದ ಮೂರ್ನಾಲ್ಕು ದಿನಗಳಿಂದ ಇದನ್ನು ಗಮನಿಸಿದಾಗ ಕೆಲವು ಅಂಶಗಳು ನಮ್ಮ ಗಮನಕ್ಕೆ ಬಂತು. ಅದನ್ನು ಕೂಲಂಕುಷವಾಗಿ ಪರಿಶೀಲಿಸಿಯೇ ನಾವು ಪತ್ರಿಕಾಗೋಷ್ಠಿಯನ್ನು ಕರೀಬೇಕು ಎನ್ನುವ ಹಿನ್ನೆಲೆಯಲ್ಲಿ ಅದನ್ನು ಬಹಳ ನಾವು ಗಂಭೀರವಾಗಿ ತೆಗೆದುಕೊಂಡು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಇವತ್ತು ಉತ್ತರವನ್ನು ಕೊಡ್ತಾ ಇದ್ದೇವೆ. ಇದರ ಹಿಂದೆ ಕೆಲವು ಅತೃಪ್ತ ಆತ್ಮಗಳು ಕೆಲಸ ಮಾಡ್ತಾ ಇದೆ, ಕೆಲವು ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆ. ಬಿ ಜೆ ಪಿ ಮತ್ತು ನಮ್ಮ ಜಿಲ್ಲೆಯ ಹಿಂದೂ ಸಂಘಟನೆ ನಡುವೆ ಬಿರುಕನ್ನು ಮೂಡಿಸಬೇಕು. ಆ ಮುಖಾಂತರ ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆಯಾಗಿರುವಂಥ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಉಳಿಬೇಕೆನ್ನುವಂಥ ಹುನ್ನಾರ ಇವತ್ತು ನಡೀತಾ ಇದೆ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಪ್ರಶ್ನೆಗಳು ಬರ್ತಾ ಇದೆ. ರಾಜ್ಯಾಧ್ಯಕ್ಷರು ಏನು ಮಾಡ್ತಾ ಇದ್ದಾರೆ? ರಾಜ್ಯಾಧ್ಯಕ್ಷರು ಹಿಂದೂ ಸಂಘಟನೆ ಹಿನ್ನೆಲೆಯಿಂದ ಬಂದವರು. ನಾನು ಕೂಡ ಬಜರಂಗದಳದ ಜಿಲ್ಲಾ ಸಂಚಾಲಕನಾಗಿ ಕೆಲಸ ಮಾಡಿ ಈ ಜವಾಬ್ದಾರಿಗೆ ಬಂದಿದ್ದೇನೆ. ನಮ್ಗೆ ಗೊತ್ತಿದೆ ಬಜರಂಗದಳದ ಕಾರ್ಯಕರ್ತರ ಜವಾಬ್ದಾರಿ ಏನು, ಯಾರು ನೈಜ ಕಾರ್ಯಕರ್ತರು, ಕಾರ್ಯಕರ್ತರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ನಾವು ಯಾವ ರೀತಿ ಸಹಾಯವನ್ನು ಮಾಡಬೇಕು, ಇದು ಸಂಪೂರ್ಣ ನಮ್ಗೆ ಗೊತ್ತಿದೆ. ಸನ್ಮಾನ್ಯ ರಾಜ್ಯದ ಅಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಜಿಯವರು, ನಮ್ಮ ಜಿಲ್ಲೆಯ ಶಾಸಕರುಗಳು, ನಮ್ಮ ಭಜನದಳದ ಕಾರ್ಯಕರ್ತರು ಸಮಸ್ಯೆಯಲ್ಲಿ ಬಿದ್ದಾಗ ಅವರಿಗೆ ಮಾಡಿದಂಥ ಆರ್ಥಿಕ ಸಹಾಯ ಇರ್ಬೋದು, ಅಥವಾ ನಮ್ಮ ಕಾರ್ಯಕರ್ತರ ಮನೆಯಲ್ಲಿ ಮದುವೆ ಸಮಾರಂಭಗಳು ನಡೆದಾಗ ಅವರಿಗೆ ಮಾಡಿದಂಥ ಆರ್ಥಿಕ ಸಹಾಯ ಇರ್ಬೋದು, ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ನಾವು ಮಾಡ್ತಿರುವಂಥ ಸಹಾಯ ಇರ್ಬೋದು, ಕಾರ್ಯಕರ್ತರು ಆಸ್ಪತ್ರೆಗೆ ದಾಖಲಾದಾಗ ಆ ಸಂದರ್ಭದಲ್ಲಿ ನಾವು ಮಾಡಿರುವಂಥ ಸಹಾಯ ಇರ್ಬೋದು, ಇದನ್ನು ನಾವು ಪ್ರಚಾರಕ್ಕೆ ಮಾಡ್ತಾ ಇಲ್ಲ. ಅದು ನಮ್ಮ ಕರ್ತವ್ಯ, ಅದು ನಮ್ಮ ಜವಾಬ್ದಾರಿ. ಈ ಹಿನ್ನೆಲೆಯಲ್ಲಿ ಸನ್ಮಾನ್ಯ ರಾಜ್ಯಾಧ್ಯಕ್ಷರಿರ್ಬೋದು, ನಮ್ಮ ಶಾಸಕರಿರ್ಬೋದು, ನಿತ್ಯ ನಿರಂತರ ಈ ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಈ ಹೇಳಿಕೆಯ ಹಿಂದೆ ಎರಡು ಮೂರು ಅಂಶಗಳನ್ನು ನಾನು ಗಮನಿಸಿದೆ. ಕಳೆದ ಅವಧಿಯಲ್ಲಿ ಇವತ್ತು ರಾಜ್ಯಾಧ್ಯಕ್ಷರ ಬಗ್ಗೆ ತೆಗಳಿಕೆಯ ಮಾತುಗಳನ್ನು ಹಾಕಿದವರೇ ಕಳೆದ
ಚುನಾವಣೆ ಸಂದರ್ಭದಲ್ಲಿ ಹೊಗಳಿ ಬರೆದಿದ್ದಾರೆ. ಅದಕ್ಕೆ ಕಾರಣ ಏನು? ನಾವು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ರಾಜಕಾರಣದ ವ್ಯವಸ್ಥೆಯಲ್ಲಿ ಅನೇಕ ಜನ ರಾಜಕೀಯ ವ್ಯವಸ್ಥೆಗೆ ಸಲಹೆಗಾರರಾಗಿರ್ತಾರೆ. ಇವತ್ತು BJPಗೆ ಸಲಹೆಗಾರರಿರ್ತಾರೆ, ನಾಳೆ ಅವರು ಕಾಂಗ್ರೆಸ್ನ ಸಲಹೆಗಾರರಾಗಿರ್ತಾರೆ, ಮುಂದೆ ಇನ್ನೊಂದು ಪಕ್ಷಕ್ಕೆ ಹೋಗ್ತಾರೆ. ಆ ರೀತಿ ಅವರು ಪಕ್ಷಾಂತರ ಮಾಡೋ ಉದ್ದೇಶವನ್ನು ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಅದೇ ರೀತಿ ಕಳೆದ ಅವಧಿಯಲ್ಲಿ ನಮ್ಮನ್ನು ಹೊಗಳಿದವರು ಯಾಕೆ ಹೊಗಳಿದ್ದಾರೆ, ಇವತ್ತು ಯಾಕೆ ತೆಗಳ್ತಾ ಇದ್ದಾರೆ, ಅದು ಸೂಕ್ಷ್ಮವಾಗಿ ನಾವು ಸ್ವಲ್ಪ ಅವಲೋಕನ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಇನ್ನೊಂದು, ಕೆಲವಷ್ಟು ಜನಗಳು ಅವರ ಹತ್ರ ಇವತ್ತು ಪದವಿಯನ್ನು ಕೇಳಿಕೊಂಡು ಬರ್ತಾರೆ, ನಮಗೆ ಜವಾಬ್ದಾರಿ ಕೊಡಿ, ಪದವಿ ಕೊಡಿ ಅಂತ. ವಾಸ್ತವವಾಗಿ ಅದು ಸಿಗದಿದ್ದಾಗ ಅದಕ್ಕೆ ಕೂಡ ಕೆಲವರು ಬರೀತಾರೆ. ಇನ್ನೊಂದು, ಕೆಲವರು ಸೋಷಿಯಲ್ ಮೀಡಿಯಾದಿಂದ ನಾವು MP ಮತ್ತು MLA ಆಗ್ಬೋದು ಅಂತ ಹೊರಟಿದ್ದಾರೆ. ಕೆಲವರು ಸೋಷಿಯಲ್ ಮೀಡಿಯಾದ ತನ್ನ ಮುಖಾಂತರ ಸೋಷಿಯಲ್ ಮೀಡಿಯಾದಲ್ಲೇ ಹೀರೋ ಆಗಿ ನಾನು ಶಾಸಕನಾಗ್ಬೋದು, ನಾನು ಲೋಕಸಭಾ ಸದಸ್ಯನಾಗ್ಬೋದು ಅಂತ ಹೊರಟಿದ್ದಾರೆ. ಇದು ಅವರ ಮೂರ್ಖತನದ ಪರಮಾವಧಿ. ಇದು ಸಾಮಾಜಿಕ ಜಾಲತಾಣದ ಮುಖಾಂತರ ಹಿಂದೂ ಸಂಘಟನೆಯನ್ನು ಮಾಡ್ತೇನೆ ಅಂತ ಹೇಳಿದರೆ ಅದು ಅವ್ರದ್ದು ಮೂರ್ಖತನ. ಸೋಷಿಯಲ್ ಮೀಡಿಯಾದಿಂದ ಹಿಂದೂ ಸಂಘಟನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಿಂದೂ ಸಂಘಟನೆ ನಾವು ಇಲ್ಲಿ ಹುಟ್ಟುವ ಮೊದಲೇ ಇಲ್ಲಿ ಸಂಘಟನೆ ಆಗಿದೆ. ಹಿರಿಯರು ಅನೇಕ ಜನ ಅದಕ್ಕೆ ತ್ಯಾಗ ಮಾಡಿದ್ದಾರೆ, ಅನೇಕರು ಬೆವರು ಸುರಿಸಿದ್ದಾರೆ. ಅವರೆಲ್ಲರ ಪರಿಶ್ರಮದಿಂದ ಇದು ಸಂಘಟನೆಯಲ್ಲಿ ಭದ್ರ ಆಗಿದೆ. ಕೇವಲ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬರೆಯುವುದ್ರ ಮುಖಾಂತರ ಸಂಘಟನೆ ಆಗುವುದಿಲ್ಲ, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಬರೆದ ಮಾತ್ರಕ್ಕೆ ಸಂಘಟನೆ ಒಡೆಯುವುದಿಲ್ಲ. ಆದರೆ ಇವತ್ತು ಯಾವುದೇ ಒಂದು ದುರುದ್ದೇಶವನ್ನು ಇಟ್ಕೊಂಡು ಸಮಾಜವನ್ನು ಒಡೆಯುವ ಉದ್ದೇಶದಿಂದ, ಸಂಘಟನೆಯನ್ನು ಒಡೆಯುವ ಉದ್ದೇಶದಿಂದ ಇವತ್ತು ಈ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ನಮ್ಗೆ ಗೊತ್ತಿದೆ, ಇವತ್ತು ನೈಜ ಕಾರ್ಯಕರ್ತರು ಯಾರು ಕೂಡ ಈ ರೀತಿ ಬರೆಯೋದೇ ಇಲ್ಲ. ನೈಜ ಕಾರ್ಯಕರ್ತರು ಯಾರು ಕೂಡ ಗೊಂದಲಕ್ಕೆ ಬೀಳುವುದಿಲ್ಲ. ಇವತ್ತು ನನ್ನ ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ, ಈ ರೀತಿಯ ಗೊಂದಲಗಳು, ಈ ರೀತಿಯ ಸಮಸ್ಯೆಗಳು ಸೋಷಿಯಲ್ ಮೀಡಿಯಲ್ಲಿ ಬಂದಾಗ ನಾವು ಯಾವುದೇ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡದೆ ನಮ್ಮ ಜವಾಬ್ದಾರಿಯನ್ನು ಸಂಘಟನೆ ಕಾರ್ಯಕರ್ತರಾಗಿ ಆ ಜವಾಬ್ದಾರಿಯನ್ನು ನಾವು ಯಶಸ್ವಿಯಾಗಿ ನಿರ್ವಹಿಸಬೇಕು. ನಿತ್ಯ ನಿರಂತರ ಸರ್ಕಾರ, BJP ಸರ್ಕಾರ ಇರಲಿ ಇರದೇ ಇರಲಿ, ಭಾರತೀಯ ಜನತಾ ಪಾರ್ಟಿ ಹಿಂದೂ ಸಂಘಟನೆ ಕಾರ್ಯಕರ್ತರ ಜೊತೆ ಇರುತ್ತದೆ. ಅದು ಸ್ಪಷ್ಟ, ಅದರಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ. ಇವತ್ತು ನಮ್ಮ ಕಾರ್ಯಕರ್ತರಿಗೆಲ್ಲರಿಗೂ ಗೊತ್ತಿದೆ, ನಾವು ಕೇವಲ ಕಾರ್ಯಕ್ರಮದಲ್ಲಿ ಅಯೋಧ್ಯೆಯ ರಾಮ ಮಂದಿರಕ್ಕೆ ಜೈ ಅಂತ ಘೋಷಣೆ ಹಾಕಿಲ್ಲ. ಇವತ್ತು ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ, ಕಾಶಿ ವಿಶ್ವನಾಥ್ಗೆ ಜೈ ಅಂತ ನಾವು ಘೋಷಣೆ ಮಾತ್ರ ಹಾಕಿಲ್ಲ, ಇವತ್ತು ಕಾಶಿಯಲ್ಲಿ ಅಭೂತಪೂರ್ವದಂಥ ಕೆಲಸ ಕಾರ್ಯಗಳಾಗಿದೆ. ಗೋಮಾತಾಗೆ ಜೈ ಅಂತ ಸುಮ್ಮನೆ ಹಾಕಿಲ್ಲ, ಇವತ್ತು ನಾವು ಗೋಮಾತೆಯ ಸಂರಕ್ಷಣೆಗೋಸ್ಕರ ಕಾನೂನು ಬಂದಿದೆ. ಅದೇ ರೀತಿ ಇವತ್ತು ಪೋಸ್ಟರ್ನಲ್ಲಿ ಬರೆದು ಲವ್ ಜೆಹಾದ್, ಮತಾಂತರದ ವಿರುದ್ಧ BJP ಇವತ್ತು ಶಾಸನ ತರ್ತಾ ಇಲ್ಲ, ಕಾನೂನು ತರ್ತಾ ಇಲ್ಲ ಹೇಳುವುದಕ್ಕೆ ನಾವು ಮಾಡ್ತಾ ಇಲ್ಲ. ಇದು ನಮ್ಮ ಜವಾಬ್ದಾರಿ. ಲವ್ ಜೆಹಾದ್ ಎನ್ನುವಂಥ ಪ್ರಕರಣ ಈ ದೇಶದಲ್ಲಿ ನಡೆಯಬಾರದು, ಅದಕ್ಕೋಸ್ಕರ ಲವ್ ಜೆಹಾದ್ ನಿರಂತರ ನಿಯಂತ್ರಣಕ್ಕೋಸ್ಕರ ಕಾನೂನನ್ನು ತರಬೇಕು. ಮತಾಂತರ ಎನ್ನುವುದು ಅದು ರಾಷ್ಟ್ರಾಂತರ ಎನ್ನುವುದನ್ನು ಮಹಾತ್ಮ ಗಾಂಧೀಜಿ ಉಲ್ಲೇಖ ಮಾಡಿದ್ದಾರೆ, ಅದಕ್ಕೋಸ್ಕರ ಮತಾಂತರದ ಕಾನೂನು ತರಬೇಕು.